ಓಂ ಶಾಂತಿ. ಈ ದಿನ ಶಿವತಂದೆ ಜ್ಞಾನ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿರುವರು. ಈ ದಿನ ಬಾಬಾರವರು ಈ ಒಂದು ಕೆಲ ವಿಷಯಗಳ ಕುರಿತಾಗಿ ವಿವರವಾಗಿ ತಿಳಿಸಿರುವರು. ಪವಿತ್ರರಾಗಲು ಯಾವ ಅಭ್ಯಾಸ ಮಾಡಬೇಕು? ತಂದೆಗೆ ಯಾವ ಮಕ್ಕಳ ಮೇಲೆ ದಯೆ ಬರುತ್ತದೆ? ತಂದೆ ಮಕ್ಕಳಿಗೆ ಯಾವ ಶೋ ತೋರಿಸಲು ಹೇಳಿದರು? ಪ್ರಭು ಪ್ರಿಯರು ಆಗಲು ಯಾವ ಶಕ್ತಿ ಬೇಕು? ಯಾವುದು ಅಪವಿತ್ರತೆಯಾಗಿದೆ? ಬಿಸಿನೆಸ್ ಮತ್ತು ಸರ್ವಿಸ್, ಇದು ದೊಡ್ಡ ದಂಧೆಯಾಗಿದೆ. ಈ ವಿಚಾರದ ಕುರಿತು ಕೂಡ ಬಾಬರವರು ತಿಳಿಸಿದರೆ ತಪ್ಪದೆ ಪೂರ್ತಿ ವಿಡಿಯೋ ಆಲಿಸಿ ಜ್ಞಾನ ರತ್ನಗಳಿಂದ ತಮ್ಮ ಬುದ್ಧಿಯ ಜೋಳಿಗೆಯನ್ನು ತುಂಬಿಸಿ. ಓಂ ಶಾಂತಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಓಂ ಶಾಂತಿ. ಓಂ ಶಾಂತಿ. ಈ ದಿನ ಬಾಬರವರು ಮುರಳಿಯಲ್ಲಿ ಅನೇಕ ಜ್ಞಾನ ರತ್ನಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಬಾಬರವರು ನಮ್ಮದು ಬಿಸ್ನೆಸ್, ಬಿಗ್ ಬಿಸ್ನೆಸ್ ಅಂತ ಹೇಳಿದ್ದಾರೆ. ಎಲ್ಲರಿಗಿಂತ ದೊಡ್ಡ ದಂಧೆ ನಿಮ್ಮದು ಅಂತ ಹೇಳಿದ್ದಾರೆ. ಅದು ಯಾವುದು? ಜ್ಞಾನರತ್ನಗಳ ದಂಧೆ. ಹಾಗಾಗಿ ಇವತ್ತು ಬಾಬರವರು ಕೊಟ್ಟಿರುವ ವಿಶೇಷ ಜ್ಞಾನ ರತ್ನಗಳನ್ನು ನೋಡೋಣ. ಓಂ ಶಾಂತಿ. ಬಾಪ್ ದಾದಾ ಮಧುಬನ್. ಮೀಟೆ ಬಚ್ಚೆ ಪ್ರಾಕ್ಟೀಸ್ ಕರೋ, ಮೇ ಆತ್ಮಾ ಹೂ, ಮೇ ಆತ್ಮಾ ಹೂ, ಶರೀರ ಕಾ ಭಾನ್ ಚೋಡ್ ದೋ, ಬಸ್ ಶಿವ ಬಾಬಾ ಕೋ ಯಾದ ಕರ್ತೆ ಕರ್ತೆ ಗರ್ ಜಾನಾ ಹೇ. ಬಾಬರವರು ಹೇಳ್ತಾ ಇದ್ದಾರೆ, ಈಗ ನೀವು ಇದು ಒಂದೇ ಅಭ್ಯಾಸ ಮಾಡಿ ಮಕ್ಕಳೇ. ಮೇ ಆತ್ಮ, ಮೇ ಆತ್ಮ, ನಾನು ಆತ್ಮ ಇದ್ದೇನೆ, ಆತ್ಮ ಇದ್ದೇನೆ, ಆತ್ಮ 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 ಅಂತ ಇದೇ ಅಭ್ಯಾಸವನ್ನು ಮಾಡಬೇಕು. ಯಾಕೆ ಅಂದರೆ ಬ್ರಹ್ಮ ಬಾಬರವರು ಅಂತಿಮದವರೆಗೂ ಕೂಡ ಈ ಅಭ್ಯಾಸವನ್ನು ಅತಿಯಾಗಿ ಮಾಡಿರುವ ಕಾರಣ ಅವರು ಬೇಗ ಸಂಪನ್ನ ಮತ್ತು ಅಶರೀರಿ ಆಗಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಬ್ರಹ್ಮರವರನ್ನು ನಾವು ಫಾಲೋ ಮಾಡಬೇಕು ಅಂತಂದರೆ ಮೊದಲು ಇದರನ್ನು ಫಾಲೋ ಮಾಡಬೇಕಾಗಿದೆ. ಅದಕ್ಕೆ ನಾವು ಶರೀರದ ಭಾನವನ್ನು ಕಳ್ಕೊಂಡು ಪವಿತ್ರರಾಗಿ ಮನೆಗೆ ಹೋಗಬೇಕು ಅಂದರೆ ಆತ್ಮ ಅಭಿಮಾನಿ ಆಗಬೇಕು. ಆತ್ಮ ಅಭಿಮಾನಿ ಆಗಬೇಕು ಅಂದರೆ ಆತ್ಮದ ಸ್ಮೃತಿಯಲ್ಲಿ ಇರಬೇಕು, ಆತ್ಮದ ಅನುಭೂತಿಯಲ್ಲಿರಬೇಕು. ಹಾಗಾಗಿ ಈ ಅಭ್ಯಾಸವನ್ನು ಹೆಚ್ಚು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಬಾಬರವರು ಇವತ್ತು ತಿಳಿಸಿದ್ದಾರೆ. ಆಜ್ ಕಾ ಪ್ರಶ್ನೆ, ಶಿವ ಬಾಬಾ ಕೋ ಕಿನ್ ಬಚ್ಚೋ ಪರ್ ಬಹುತ್ ಬಹುತ್ ತರಸ್ ಪಡ್ತಾ ಹೇ. ಬಾಬರವ್ರು ಕೇಳ್ತಾ ಇದ್ದಾರೆ, ಯಾವ ಮಕ್ಕಳನ್ನು ನೋಡಿದರೆ ಶಿವಬಾಬಾರವ್ರಿಗೆ ಬಹಳ ಬಹಳ ದಯಾ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಯ್ಯೋ ದಯ ಬಂದರೆ ಒಳ್ಳೇದಲ್ವಾ ಅಂತ ಅನ್ಬೋದು. ಆದರೆ ಆ ದಯ ಯಾರಿಗೆ ಒಳ್ಳೆಯದು, ಯಾರಿಗೆ ಕಷ್ಟ ಅಂತ ಅನ್ನೋದನ್ನು ನಾವು ನೋಡೋಣ. ಆದರೆ ಸ್ವಯಂ ಪರಮಾತ್ಮ ನಮ್ಮ ಯಾವ ಒಬ್ಬ ಮಕ್ಕಳಿಗೆ ಬಹಳ ದಯ ತೋರುತ್ತಾರೆ ಅಥವಾ ಅವ್ರ ಬಗ್ಗೆ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ, ದಯ ಅಂದ್ರೇನು ಅಯ್ಯೋ ಪಾಪ ಅನಿಸೋದು. ಭಗವಂತನ ಮಕ್ಕಳಾದ ಮೇಲೆ, ಭಗವಂತ ಸಿಕ್ಕ ಮೇಲೆ, ಇಂಥ ಒಂದು ಬ್ರಹ್ಮಜ್ಞಾನ ತಿಳಿದ ಮೇಲೂ ಕೂಡ ಅಯ್ಯೋ ಪಾಪ ಅನಿಸ್ಕೊಳ್ಳೋದು ಒಳ್ಳೆಯದಾದು ಅಲ್ವಲ್ಲ. ಅದಕ್ಕೆ ಬಾಬಾ ಯಾವ ಮಕ್ಕಳ ಮೇಲೆ ನನಗೆ ದಯ ಬರುತ್ತೆ ಹೇಳಿ ಅಂತ ಹೇಳ್ತಿದ್ದಾರೆ. ಉತ್ತರ ಬಾಬಾ ತಿಳಿಸ್ತಾ ಇದ್ದಾರೆ, ಜೋ ಬಚ್ಚೆ ಅಪನಾ ವ್ಯಾಲ್ಯೂಬಲ್ ಸಮಯ ವ್ಯರ್ಥ ಗವಾ ದೇತೆ ಹೇ. ಬಾಪ ಕಾ ಬನ್ಕರ್ ಬಾಪ ಕಿ ಸರ್ವಿಸ್ ನಹಿ ಕರ್ತೆ, ಉನ್ ಪರ್ ಬಾಪ ಕೋ ಬಹುತ್ ಬಹುತ್ ತರಸ್ ಪಡ್ತಾ ಹೇ. ಬಾಬಾ ಕಹತೆ ಮೇರೆ ಬಚ್ಚೆ ಬನೆ ಹೋ ತೋ ಫಸ್ಟ್ ಗ್ರೇಡ್ ಬನ್ಕರ್ ಧಿಕಾವೋ, ಜ್ಞಾನ ರತ್ನ ಜೋ ಮಿಲ್ತೆ ಹೇ ಉನ್ಕಾ ದಾನ್ ಕರೋ. ಬಾಬಾ ಚಾಲೆಂಜ್ ಮಾಡ್ತಿದ್ದಾರೆ ಮಕ್ಕಳು ಏನಂತ, ನೀವು ನನ್ನ ಮಕ್ಕಳಲ್ವಾ, ನಾನು ಯಾರು, ಜ್ಞಾನ ಸಾಗರ, ತ್ರಿಕಾಲಜ್ಞಾನಿ, ತ್ರಿನೇತ್ರಿ, ಸೃಷ್ಟಿಕರ್ತ, ಸರ್ವಶಕ್ತಿವಂತ, ನೀವು ನನ್ನ ಮಕ್ಕಳಂದ ಮೇಲೆ ನೀವು ಫಸ್ಟ್ ಕ್ಲಾಸ್ ಆಗಿ ಫಸ್ಟ್ ಗ್ರೇಡಲ್ಲಿ ಪಾಸಾಗಿ ತೋರಿಸ್ಬೇಕು. ಈಗ ದೊಡ್ಡ ದೊಡ್ಡ ಮನೆತನದ ತಂದೆ ತಾಯಿಗಳು ಅಥವಾ ಯಾವುದೇ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಏನಿರುತ್ತೆ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಲ್ಲರಿಗಿಂತ ಫಸ್ಟ್ ಬರಬೇಕು ಅಂತ ಇಚ್ಛೆ ಪಡ್ತಾರಲ್ವ, ಅದೇ ಥರ ಬ್ರಹ್ಮ ಬಾಬಾ ಹೇಳ್ತಿದ್ದಾರೆ, ನಿಮಗೆ ನಾನು ಓದಿಸ್ತಾ ಇದ್ದೀನಿ ಸ್ವಯಂ, ಅದಕ್ಕೆ ನೀವು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ತೋರಿಸಿ ಅಂತ ನಮಗೆ ಚಾಲೆಂಜ್ ಮಾಡ್ತಿದ್ದಾರೆ. ಜ್ಞಾನ ರತ್ನಗಳು ನಿಮಗೇನು ನಾನು ಕೊಟ್ಟಿದ್ದೀನಿ ಅದನ್ನೇ ನೀವೆಲ್ರಿಗೂ ಕೂಡ ದಾನ ಮಾಡಿ. ಆದರೆ ಬಾಬರವರು ಹೇಳ್ತಾರೆ, ಬಾಬಾರವರು ಮಕ್ಕಳಾಗಿಯೂ ಕೂಡ ಸರ್ವಿಸ್ ಮಾಡದೇ ಇರುವಂಥವ್ರ ಮೇಲೆ,
ಮತ್ತು ಬಾಬಾರವರು ಇಷ್ಟೊಂದು ಜ್ಞಾನ ಕೊಟ್ಟರೂ ಕೂಡ ಆದರೆ ಅವರಿಗೆ ಯಾವುದೂ ಕೂಡ ಸಮಯದ ಬಗ್ಗೆ ಗಮನ ಇಲ್ಲದೆ ಸಮಯವನ್ನು ಇಂಥ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡ್ತಾ ವಿಚಾರ ಸಾಗರ ಮಂಥನ ಮಾಡದೆ ಬರೀ ಪರದರ್ಶನ ಪರಚಿಂತನೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡಿ ಮಾಯೆಗೆ ವಶವಾಗುವಂಥ ಮಕ್ಕಳನ್ನು ಕಂಡ್ರೆ ಬಹಳ ಬಹಳ ಅಯ್ಯೋ ಪಾಪ ಅನಿಸುತ್ತೆ. ಇಷ್ಟು ನಾನು ಸ್ವಯಂ ಅದೃಷ್ಟ ಬೆಳಗಿಸುವಂಥ ಭಾಗ್ಯವಿದಾತ ಪರಮಾತ್ಮ ತಂದೆಯ ಜೊತೆಯಲ್ಲಿದ್ದರೂ ಕೂಡ ಮಾಯೆಗೆ ಬಲಿಯಾಗ್ತಿದಾರಲ್ಲ ಮಕ್ಕಳು ಅಂತ ಬಾಬಾರವರಿಗೆ ದಯೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಯಾವತ್ತೂ ಕೂಡ ಈ ದಯೆ ಒಳ್ಳೆಯದಲ್ಲ. ಬಾಬಾ ನಮ್ಗೆ ಆಲ್ರೆಡಿ ದಯ ತೋರಿಸಿ ಆಯಿತು, ಶುಕ್ರದಶೆ ಬಂದಾಯಿತು. ಯಾವತ್ತು ಪರಮಾತ್ಮ ಭೂಮಿಯಲ್ಲಿ ಬ್ರಹ್ಮನ ಶರೀರದಲ್ಲಿ ಅವತರಣೆಯಾದರೂ ಅವತ್ತೇ ನಮಗೆ ಸೂಕ್ಷ್ಮವಾಗಿ ಎಲ್ಲ ಬ್ರಾಹ್ಮಣರಿಗೂ ಕೂಡ ಜನ್ಮ ಕೊಟ್ಟಿದ್ದಾರೆ. ಜನ್ಮಸಿದ್ಧ ಅಧಿಕಾರ ನಮಗೆ ಏನೋ 21 ಜನ್ಮಗಳಿಗಾಗಿ ಆಸ್ತಿಯಾಗಿರ್ಬೋದು ಅಥವಾ ಈ ಬ್ರಹ್ಮಜ್ಞಾನ ಆಗಿರ್ಬೋದು. ಆದರೆ ಪರಮಾತ್ಮನ ಕೆಲಸ ಪರಮಾತ್ಮ ಸರಿಯಾಗಿ ಮಾಡಿಬಿಟ್ಟಿದ್ದಾರೆ. ಆದರೆ ಈಗ ನಾವು ಇಂತಹ ಸಮಯದಲ್ಲಿ ಎಷ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು, ಎಷ್ಟು ಒಳ್ಳೆ ಬಿಸ್ನೆಸ್ಸನ್ನು ಮಾಡಿಬಿಟ್ಟು ಸಂಪಾದನೆ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಆದರೆ ಇಂಥ ಟೈಮನ್ನು ವೇಸ್ಟ್ ಮಾಡಿದರೆ ಇದು ಒಳ್ಳೆಯದಲ್ಲ ಮಕ್ಕಳೇ ಅಂತ ಬಾಬರವರು ತಿಳಿಸ್ತಿದ್ದಾರೆ. ಈ ದಿನದ ಗೀತೆ ಆಗಿತ್ತು ತಕದೀರ್ ಜಗಾಕರ್ ಆಯಿ ಹೂ. ನಾವೆಲ್ಲ ಯಾರಾಗಿದ್ದೀವಿ? ಬ್ರಾಹ್ಮಣ ಮಕ್ಕಳು, ಅದೃಷ್ಟವನ್ನು ಬೆಳಗಿಸಿಕೊಂಡಿರುವಂಥ ಮಕ್ಕಳು ನಾವು. ಸ್ವಯಂ ಪರಮಾತ್ಮ ಭಾಗ್ಯವಿದಾತನಿಂದ ಭಾಗ್ಯ ಪಡೆಯುವಂಥವರಾಗಿದ್ದೇವೆ. ಜೊತೆಗೆ ಈ ದಿನ ವಿಶೇಷವಾಗಿ ಬಾಬರವರು ತಿಳಿಸ್ತಾ ಇದ್ದರು ಎಲ್ಲದಕ್ಕಿಂತ ಅತಿ ಶ್ರೇಷ್ಠ ಅಥವಾ ಅತಿ ಸುಂದರವಾದ ಚಿತ್ರ ಯಾವುದು. ಬಹಳ ಸಹಜವಾಗಿ ಇಡೀ ಸೃಷ್ಟಿ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ಲಿಕ್ಕೆ ಬಹಳ ಸುಲಭ ಆಗುವಂಥ ಚಿತ್ರ ಯಾವುದು ಅಂದರೆ ಏಣಿ ಚಿತ್ರ ಅಂತ ಬಾಬಾ ಹೇಳಿದರು. ಬಾಬಾರವರಿಗೆ ಬಲು ಪ್ರೀತಿ ಏಣಿ ಚಿತ್ರ ಅಂದರೆ, ಯಾಕಂದರೆ ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ಪೂರ್ತಿ ದೇವಾತ್ಮರ, ಧರ್ಮಾತ್ಮರ, ಮಹಾತ್ಮರ, ಪುಣ್ಯಾತ್ಮರ, ಪಾಪಾತ್ಮರ ಮತ್ತು ಸಂಗಮಯುಗದ ವಿಶೇಷವಾಗಿರತಕ್ಕಂಥ ಎಲ್ಲ ಒಂದು ಸ್ಥಿತಿಗತಿಯನ್ನು ಆ ಸಮಯವನ್ನು ಮತ್ತು ಸರಿಯಾಗಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ನಾಲ್ಕು ಯುಗಗಳನ್ನು. ಹಾಗಾಗಿ ಈ ಏಣಿ ಚಿತ್ರ ಅಂದರೆ ಬಾಬಾರವ್ರಿಗೆ ಭಾಳ ಇಷ್ಟ ಅಂತ ಹೇಳಿದರು. ಅದಕ್ಕೆ ನೀವು ಕೂಡ ತಿಳಿಸಬೇಕು, ಯಾವುದೇ ಒಂದು ಚಿತ್ರದ ಮೇಲೆ ಭಗವಂತ ಕೊಟ್ಟಿರುವ ಜ್ಞಾನವನ್ನು ನಾವು ಕೂಡ ಅಸಾಮಾನ್ಯರಿಗೂ ಅಥವಾ ಸಾಮಾನ್ಯರಿಗೂ, ಅನಕ್ಷರಸ್ಥರಿಗೂ, ಮಾತೆಯರಿಗೂ, ಮುಗ್ಧರಿಗೂ, ಎಲ್ಲ ಅಂಜಾನ ವ್ಯಕ್ತಿಗಳಿಗೂ ಕೂಡ, ಅವರ ಅಜ್ಞಾನದ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ, ಅವರಿಗೆ ಅರ್ಥ ಮಾಡಿಸ್ಬೇಕಂದ್ರೆ ಯುಕ್ತಿಗಳನ್ನು ರಚನೆ ಮಾಡಬೇಕು. ಆ ಯುಕ್ತಿಗಳನ್ನು ರಚನೆ ಮಾಡಬೇಕು ಅಂತಂದರೆ ಬಾಬಾರವರ ಕೊಟ್ಟಿರುವ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು. ಆದರೆ ಕೆಲವು ಮಕ್ಕಳು ವಿಚಾರ ಸಾಗರ ಮಂಥನನೇ ಮಾಡೋದಿಲ್ಲ. ಯಾಕಂದರೆ ಅದರದ್ದು ನಶನೇ ಇಲ್ಲ ಅವರಿಗೆ ಅಂತ ಬರ್ತಾರೆ. ಭಲೆ ಬಾಬನ ಮಗು ಆಗಿದ್ದಾರೆ, ಮುರಳಿ ಕೇಳ್ತಾರೆ, ಕೇಳಿದ್ವಲ್ಲ ಅಂತ ಸಂಪ್ರದಾಯದ ಪ್ರಕಾರ ಹೋಗ್ಬಿಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ಒಂದು ಕಾಯಿ ಹೊಡೆದು ಮನೆಗೆ ಬಂದಂಗೆ ಮಾಡಿಬಿಡುತ್ತಾರೆ. ಆ ಥರ ಅಲ್ಲ, ನಾನು ಕೊಟ್ಟಿರುವ ಜ್ಞಾನದ ನಶೆ ಇಳಿಯಬಾರದು. ನೀವು ವಿಚಾರ ಸಾಗರ ಮಂಥನ ಮಾಡ್ತಾ 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 ಇನ್ನೂ ಹೆಚ್ಚು ಹೆಚ್ಚು ಶಕ್ತಿಶಾಲಿಗಳಾಗಬೇಕು, ಬೇರೆಯವ್ರಿಗೂ ಅದನ್ನು ತಿಳಿಸುವ ನಶೆಯಲ್ಲಿ ಇರಬೇಕು ಅಂತ ಹೇಳಿದರು ಬಾಬಾ. ಇವತ್ತು ಯಾಕೆ ಅಂತಂದರೆ ನಾನು ಯಾರಾಗಿದ್ದೇನೆ, ನನ್ನ ಮರ್ಯಾದೆ ಆದರೂ ಉಳಿಸ್ಬೇಕಲ್ಲ. ನೀವು ಜ್ಞಾನ ಸಾಗರ ಪರಮಾತ್ಮ ನಾನು, ನೀವು ಯಾರಾಗಿದ್ದೀರಿ? ನನ್ನನ್ನು ಪ್ರತ್ಯಕ್ಷ ಮಾಡಬೇಕು ಅಂತಂದರೆ ನೀವು ಜ್ಞಾನ ನದಿಗಳಾಗಿದ್ದೀರಿ. ಈಗ ಜ್ಞಾನ ನದಿಗಳಂದಮೇಲೆ ಅದನ್ನ ಶೋ ಮಾಡಿ, ಪ್ರತ್ಯಕ್ಷ ಮಾಡಿ, ಜಗತ್ತಿನ ಮುಂದೆ ತೋರಿಸಿ ಅಂತ ಬಾಬರವರು ಫೋರ್ಸ್ ಮಾಡ್ತಿದ್ದಾರೆ. ಯಾಕೆಂದರೆ ಎಲ್ಲಿ ತನಕ ನಾನೇ ಬಂದು ಜ್ಞಾನ ಕೊಡಲಿ? ಸಮಯ ಮುಗಿಯಿತು, 85 ಆಗೋಯ್ತಲ್ಲ. ಇವಾಗ ನಿಮ್ಮ ಸರದಿ, ನೀವು ಆ ಕೆಲಸ ಮಾಡಬೇಕು. ಇವಾಗ ನೀವು ಜಗತ್ತಿನ ಮುಂದೆ ಶೋ ಆಗಬೇಕು, ಪ್ರತ್ಯಕ್ಷ ಆಗಬೇಕು. ಜ್ಞಾನ ಸಾಗರನ ಮಕ್ಕಳಂತೆ, ಈ ಜ್ಞಾನ ನದಿಗಳಂತೆ, ಇವರೇ ಶಿವಶಕ್ತಿಯರಂತೆ, ಪಾಂಡವ ಸೇನೆಯಂತೆ, ಇವರಿಂದ ಜಗತ್ ಕಲ್ಯಾಣ ಆಯಿತು ಅನ್ನೋದು ಜಗತ್ತಿಗೆ ಪ್ರತ್ಯಕ್ಷ ಮಾಡೋ ಸಮಯ ಮಾಡಿ ಮಕ್ಕಳೇ ಅಂತ ಫೋರ್ಸ್ ಮಾಡ್ತಿದ್ದಾರೆ. ಒಂಥರ ರಿಕ್ವೆಸ್ಟೂ ಇದೆ ಬಾಬಂದು. ಬಾಬರವರು ಅದರಲ್ಲಿ ಎಷ್ಟು ಪರಿಶ್ರಮ ಪಡ್ತಿದ್ದಾರೆ ಅನ್ನೋದು ಕೂಡ ಕಾಣಿಸ್ತಿದೆ. ಅದಕ್ಕೆ ನಾವು ಈ ಬಾಬರವರ ಇಚ್ಛೆಯನ್ನು ಖಂಡಿತವಾಗಿ ಈಡೇರಿಸ್ತೀವಿ ಬಾಬಾ. ಜ್ಞಾನಸಾಗರನ ಮಕ್ಕಳು ನಾವು, ಜ್ಞಾನ ನದಿಗಳಾಗಿದ್ದೇವೆ ಅನ್ನೋದು ಜಗತ್ತಿಗೆ ಪ್ರತ್ಯಕ್ಷ ನಾವು ಮಾಡೇ ಮಾಡ್ತೀವಿ ಬಾಬಾ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡೋಣ ನಾವೆಲ್ಲರೂ ಕೂಡ. ಈ ದಿನ ಹೊಸ ವರ್ಷ ಬರ್ತಾ ಇದೆ ಅಲ್ವಾ? ಬಾಬರವರ ಈ ಎಲ್ಲ ಆಶೆಗಳನ್ನು ನಾವು ಪೂರ್ಣ ಮಾಡುವಂಥ ಮಕ್ಕಳಾಗ್ತೀವಿ, ಸಚ್ಚೇ ಮಕ್ಕಳಾಗ್ತೀವಿ ಬಾಬಾ, ಸತ್ಯವಂತ ಮಕ್ಕಳಾಗ್ತೀವಿ, ಬಿಗ್ ಬಿಸ್ನೆಸ್ ಮನ್ ಆಗ್ತೀವಿ ಬಾಬಾ ಅಂತ ಪ್ರಮಾಣ. ಜೊತೆಗೆ ಬಾಬರವರು ಹೇಳಿದರು, ಯಾಕೆ ನಾನು ಇಷ್ಟು ಫೋರ್ಸ್ ಮಾಡ್ತೀನಿ ಅಂದರೆ, ಮಕ್ಕಳೇ ನಿಮಗೆ ಗೊತ್ತಿಲ್ಲ ಇದು ಕಲಿಯುಗ ಎಷ್ಟು ಡೇಂಜರಸ್ ಅಂದರೆ, ನಿಮ್ಮ ಶರೀರದ ಮೇಲೆ ನೀವು ಗ್ಯಾರಂಟಿ ಇಟ್ಕೊಳ್ಬೇಡಿ. ಯಾವ ಸಮಯದಲ್ಲಿ ಬೇಕಾದ್ರೂ ಟಪ್ ಅಂತ ನೀರಿನ ಮೇಲೆ ಗುಳ್ಳೆ ಹೊಡೆದಂಗೆ ಹೊಡೆದೋಗ್ಬಿಡುತ್ತೆ ಇದು. ನಾನು ಅದಕ್ಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ, ಇವತ್ತಿದ್ದೀವಿ ನಾಳೆ ಇರ್ತೀರಿ ಇಲ್ಲ ಗೊತ್ತಿಲ್ಲ, ನೀವು ಏನು ತೊಗೊಂಡೋಗ್ತೀರಿ, ನಾನು ಸಿಕ್ಕರು ಇಂಥ ಸಂಗಮದಲ್ಲಿ ಇದ್ದರು
ಇಷ್ಟು ಒಳ್ಳೆಯ ಪುರುಷಾರ್ಥ ಮಾಡುವ ಅವಕಾಶ ಇದ್ದರೂ ಕೂಡ ನೀವು ಅದರಿಂದ ವಂಚಿತಾಗಿ ಬರೀ ಕೈಲಿ ಬಂದ್ರಿ ಅಂತಂದರೆ ನನಗೆಷ್ಟು ಬೇಜಾರಾಗುತ್ತೆ? ನನ್ನ ಮಗು ಖಾಲಿ ಕೈಲಿ ಹೋಗ್ಬಿಡ್ತಲ್ಲ ಅಂತ ಬೇಜಾರಾಗಲ್ವ? ಸ್ವರ್ಗಕ್ಕೆ ಹೋಗ್ತೀರಿ ಬಲ್ಲೆ ನೀವು, ಅಲ್ಲಿ ದಾಸಿಗಳಾಗಿ ಖಾಲಿ ಕೈಲಿ ನಿಂತ್ಕೊಂಡ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಇಲ್ಲೇ ತುಂಬಿಸ್ಕೊಳ್ಳಿ, ಚೆನ್ನಾಗಿ ಅವಕಾಶ ಇದೆ. ಸ್ವಲ್ಪ ಪ್ರಯತ್ನ ಪಡಿ ಮಕ್ಕಳೇ. ಯಾಕೆ ನೀವು ಸೋಮಾರಿಗಳಾಗ್ತಿದ್ರಿ? ಯಾಕೆ ಇದ್ರ ಬಗ್ಗೆ ನಿಮಗೆ ನಶೆ ಇಲ್ಲ? ಸ್ವಲ್ಪ ವಿಚಾರಸಾಗರ ಮಂಥನ ಮಾಡಿ, ಪುರುಷಾರ್ಥ ಮಾಡಿ, ಸೇವೆ ಮಾಡಿ, ಬೇರೆಯವ್ರಿಗೂ ತಿಳಿಸಿ, ಅವಾಗ ತಾನೇ ನಿಮ್ಮದು ಪ್ರಾಪ್ತಿ ಆಗುತ್ತೆ. ಇನ್ನು ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ಮುಂದಿನ ವರ್ಷ ಮಾಡಿದ್ರಾಯ್ತು ಅಂದರೆ ಶರೀರದ ಬಗ್ಗೆ ಯಾವತ್ತೂ ನಂಬಿಕೆ ಇಟ್ಟುಕೊಳ್ಬೇಡಿ, ಅದೇ ನಿಮಗೆ ಮೋಸ್ಟ್ ಡೇಂಜರ್ ಕೈ ಕೊಡುವಂಥದ್ದು ಅಂತ ಇವತ್ತು ಎಲ್ರಿಗೂ ವಾರ್ನಿಂಗ್ ಮಾಡಿದ್ದಾರೆ ಬಾಬಾ. ಅದಕ್ಕೆ ನಮ್ಮ ನಮ್ಮ ಶರೀರವನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ನಂಬದೆ ಆತ್ಮ ಪ್ರಜ್ಞೆಯಲ್ಲಿ ಬಂದು ಆತ್ಮಿಕ ಸೇವೆಯಲ್ಲಿ ತೊಡಗೋಣ. ಜೊತೆಗೆ ಬಾಬಾ ಹೇಳಿದರು, ಗೃಹಸ್ಥ ವ್ಯವಹಾರದಲ್ಲಿ ಇರೋರು ಕೂಡ ಈಗ ನೀವೇ ನಮಗೆ ಪ್ರತ್ಯಕ್ಷ ಮಾಡಬೇಕು. ಜಗತ್ತಿಗೆ ಯಾವುದು ಅಸಂಭವ ಅಂದರೂ ಅದನ್ನೆಲ್ಲ ಈಗ ಸಂಭವ ಮಾಡಿ ತೋರಿಸ್ತಾ ಇದ್ರಿ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಬೆಳಗ್ಗೆ ಬೆಳಗ್ಗೆ ಬಂದು ಬಾಬರವರ ಮುರಳಿ ಕೇಳಿ, ವಿಚಾರ ಸಾಗರ ಮಂಥನ ಮಾಡಿ, ಸೇವೆ ಮಾಡಿ, ಪ್ರಾಪ್ತಿನೂ ಕೂಡ ಪಡೀಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಗೃಹಸ್ಥ ವ್ಯವಹಾರದಲ್ಲಿ ಇದೀವಿ ಬಾಬಾ, ಜವಾಬ್ದಾರಿ ಇದೆ, ಮಕ್ಕಳಿದ್ದಾರೆ, ಪತ್ನಿ ಇದ್ದಾರೆ, ವ್ಯವಹಾರಗಳು ದೊಡ್ಡದಾಗಿದೆ ಅಂತೇಳ್ಬಿಟ್ಟು ನೆಪಗಳು ಹೇಳ್ಕೊಂಡು ಕೂತ್ಕೊಂಡ್ರೆ ಖಾಲಿ ಕೈಲಿ ಹೋಗೋರು ನೀವು, ಅಲ್ಲಿ ಇವರು ಯಾರೂ ಕೂಡ ಬರೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಅದರಲ್ಲೇ ಸಮಯವನ್ನು ಉಳಿತಾಯ ಮಾಡಿ ಮಾಡಿ ಯುಕ್ತಿಯಿಂದ ಸೇವೆಯನ್ನು ಮಾಡಿದಿ, ಪ್ರಾಪ್ತಿ ಮಾಡಿಕೊಳ್ಳಿ ಮಕ್ಕಳೇ. ಇವೆಲ್ಲ ನೆಪನೇ ಅಲ್ಲ, ನನಗೆ ಪತ್ನಿ ಇದ್ದಾಳೆ, ನನಗೆ ಮಕ್ಕಳಿದ್ದಾರೆ, ಯಾರು ಕೇಳ್ತಾರೆ? ನಾಳೆ ಮಾಯ ಕೇಳುತ್ತೇನು? ಯಾರು ಮಾಡ್ಕೊ ಅಂದರು ಅಂತ ಹೇಳುತ್ತದು, ಬಲೆ ಡ್ರಾಮಾನುಸಾರ ಸಿಕ್ಕಿದೆ. ಅದಕ್ಕೆ ಅದು ಏನಾದರೂ ಇದ್ದುಕೊಳ್ಳಿ ಜವಾಬ್ದಾರಿ. ಅದಕ್ಕೆ ಇದಕ್ಕೆ ಹೋಲಿಕೆ ಮಾಡಬೇಡಿ. ಇಲ್ಲಿ ಬಾಬರವರು ಸೇವೆ ಮಾಡಲಿಕ್ಕೆ ಸಮಯವನ್ನು ಕೊಡಲೇಬೇಕು, ಬಾಬರವರ ಜ್ಞಾನವನ್ನು ಕೇಳಲಿಕ್ಕೆ ಸಮಯವನ್ನು ಕೊಡಲೇಬೇಕು. ಸಾಧ್ಯವಾದಷ್ಟು ಪ್ರತಿದಿನ ಸೆಂಟರ್ಗಳಿಗೆ ಹೋಗಬೇಕು, ಇಲ್ಲ ಗುರುವಾರಕ್ಕೊಂದು ದಿನ ಆದರೂ ಸೆಂಟರ್ಗೆ ಹೋಗುವಂಥ ಅಭ್ಯಾಸ ಇಟ್ಟುಕೊಳ್ಬೇಕು. ಎಷ್ಟು ಸಾಧ್ಯ ಅಷ್ಟು ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಅಕ್ಕಂದ್ರ ಜೊತೆ ಒಳ್ಳೆಯ ಸಂಪರ್ಕವನ್ನು ಇಟ್ಕೊಳ್ಬೇಕು. ಯಾಕಂದರೆ ಬಾಬರವರ ಮನೆ ಜೊತೆ ಸಂಪರ್ಕ ಅಂತಂದ್ರೇ ಬಾಬನ ಜೊತೆ ಸಂಪರ್ಕ. ಬಾಬರವ್ರ ಮನೆ ಜೊತೆ ಸಂಪರ್ಕ ಬೇಡ, ನನಗೆಲ್ಲ ಮೊಬೈಲಲ್ಲಿ ಸಿಕ್ಕಿಬಿಡುತ್ತೆ, ಆನ್ಲೈನಲ್ಲಿ ಸಿಕ್ಕಿಬಿಡುತ್ತೆ ಅಂತ ಇದ್ದುಬಿಟ್ರೆ ಬಾಬರವ್ರಂಥ ಮಕ್ಕಳನ್ನ ಯಾವತ್ತೂ ಇಷ್ಟಪಡೋದಿಲ್ಲ. ಯಾಕಂದರೆ ನಾವೊಂದು ಒಳ್ಳೆಯ ಸಂಬಂಧವನ್ನು ಬಾಬರವ್ರ ಮನೆ ಜೊತೆ, ಅಕ್ಕಂದ್ರ ಜೊತೆ, ನಿಮಿತ್ತರ ಜೊತೆ ಇಟ್ಕೊಂಡ್ರೆ ಮಾತ್ರ ಬಾಬರವ್ರಿಗೆ ಇಷ್ಟ ಆಗ್ತೀವಿ. ಬಲೆ ಕಾರಣಗಳು ಏನಾದರೂ ಇರ್ಬೋದು, ನೆಪಗಳು ಏನಾದರೂ ಇರ್ಬೋದು, ಒಬ್ಬೊಬ್ಬರ ಸಂಸ್ಕಾರ ಒಂದೊಂದು ಥರ ಇರ್ಬೋದು, ಆದರೆ ನಾನು ನನಗೆ ಬಾಬಾ ಅಷ್ಟೇ. ಬಾಬಾ ಮುರುಳಿ ಕೊಡುವಂಥ ಒಂದು ಸ್ಥಾನವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಒಬ್ಬರನ್ನು ನಿಮಿತ್ತ ಮಾಡಿದ್ದಾರೆ ಅಂತಂದರೆ ನಾನು ಅಲ್ಲಿಂದ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ಹೊರತಾಗಿ ಅದನ್ನು ಇದನ್ನು ನೋಡಲಿಕ್ಕೆ, ಅವರನ್ನು ಇವರನ್ನು ನೋಡಲಿಕ್ಕೆ ಅಲ್ಲ. ಹಾಗಾಗಿ ನಾವು ಕೂಡ ಗೃಹಸ್ಥ ವ್ಯವಹಾರದಲ್ಲಿದ್ದು ಪ್ರಾಪ್ತಿ ಮಾಡಿಕೊಳ್ಳೋಣ ಅಂತ ಇವತ್ತು ಬಾಬರವರು ತಿಳಿಸಿದರೆ ಅದೇ ಪ್ರಕಾರ ಎಲ್ಲರೂ ಕೂಡ ನಾವು ತಯಾರಿಯನ್ನು ಮಾಡಿಕೊಳ್ಳೋಣ. ಜೊತೆಗೆ ಒಳ್ಳೆಯ ಸೇವೆ ಮಾಡುವವರನ್ನು ಬಾಬರವರು ಒಳ್ಳೆಯ ಸ್ಥಾನದಲ್ಲಿಡ್ತಾರೆ ಅಂತ. ಬಲೆ ಸಂಗಮಯುಗದಲ್ಲಿ ಅಂತಲ್ಲ, ಸಂಗಮಯುಗದಲ್ಲಿ ಅಯ್ಯೋ ಬಾಬಾ ನಾವು ಎಷ್ಟೊಂದು ಸೇವೆ ಮಾಡಿದ್ರು ನಮ್ಮನ್ನು ಯಾರು ಕೇಳ್ತಾ ಇಲ್ಲ ಬಾಬಾ, ನಮಗಿನ್ನೂ ಅವಮಾನ ಆಗ್ತಿದೆ ಅಂತ ತಿಳ್ಕೊಳ್ಬೇಡಿ ಮಕ್ಕಳೇ. ಇಲ್ಲಿ ಅವಮಾನ ಮಾಡೋದೇ ಮುಂದಿನ ಸನ್ಮಾನಕ್ಕೆ ದಾರಿಯಾಗುತ್ತೆ, ಇಲ್ಲಿ ನೀವು ಸಹನೆ ಮಾಡೋದೇ ಮುಂದೆ ಸಂಪತ್ತಿಗೆ ದಾರಿಯಾಗುತ್ತೆ. ಅದಕ್ಕೆ ನೀವು ಯೋಚನೆ ಮಾಡಬೇಡಿ, ನೀವೆಷ್ಟು ಸೇವೆ ಮಾಡ್ತೀರಿ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿಡೋ ಜವಾಬ್ದಾರಿ ನನಗಿದೆ ಅಂತ ಬಾಬಾ ಗ್ಯಾರಂಟಿ ಕೊಟ್ಟಿದ್ದಾರೆ. ಜೊತೆಗೆ ಬಾಬಾ ಹೇಳಿದರು, ಎಂಥ ಮಕ್ಕಳು ಇಷ್ಟ ಆಗ್ತಾರೆ ಅಂದರೆ ಜ್ಞಾನದ ನರ್ತನೆ ಮಾಡಬೇಕು, ವಿಚಾರ ಸಾಗರ ಮಂಥನ ಮಾಡ್ತಾ ಮಾಡ್ತಾ, ವಾ ಬಾಬಾ ವಾ ಎಷ್ಟು ಸುಂದರವಾಗಿದೆ ಈ ನಾಟಕ ಅಂತ ನಿಮಗೆ ಅನ್ನಿಸ್ಬೇಕು. ಅಷ್ಟು ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡಿ ಡ್ಯಾನ್ಸ್ ಮಾಡೋ ಮಕ್ಕಳು ಅಂದರೆ ಭಾಳ ಇಷ್ಟ. ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಇನ್ಮೇಲೆ, ಓಕೆನಾ? ಇಲ್ಲಿ ತನಕ ಡಲ್ಲಾಗಿ ಕೂತ್ಕೊಂಡ್ರೆ ಬಾಬರವ್ರಿಗೆ ಇಷ್ಟ ಆಗಲ್ಲ, ಆಗಾಗ ಡ್ಯಾನ್ಸ್ ಮಾಡ್ತಾ ಇರಬೇಕು, ಬಾಬರವ್ರಿಗೂ ಇಷ್ಟ ಆಗುತ್ತೆ ಅಂತ. ಅದೇ ಥರ ಬಾಬಾ ಹೇಳಿದರು, ನೀವು ಮಕ್ಕಳು ಬಿಗ್ ಬಿಸ್ನೆಸ್ ಮನ್ ಅಂತ ಹೇಳಿಬಿಟ್ರಿ. ಇವತ್ತು ಭಾಳ ಜನ ಕೇಳ್ತಿದ್ರೆ ನನಗೂ ಕೂಡ, ಡ್ಯೂಟಿ ಬಿಟ್ಟು ಏನು ಮಾಡ್ತೀಯ, ಡ್ಯೂಟಿ ಬಿಟ್ಟು ಏನು ಮಾಡ್ತೀಯ ಅಂತ. ನಾನು ಗಾಡಲಿ ಸರ್ವಿಸು ಏನೋ ಒಂದು ಹೇಳ್ತಾ ಇದ್ದೀನಿ, ಇನ್ಮೇಲೆ ಹೇಳ್ತೀನಿ. ನಾನು ಮಾಡ್ತಾ ಇರೋದು ಬಿಗ್ ಬಿಸ್ನೆಸ್, ದೊಡ್ಡ ದಂಧೆ. ನಾವು ನೀವೇನು ದೊಡ್ಡ ದಂಧೆ ಮಾಡೋದು? ಜಗತ್ತಿನಲ್ಲಿ ದೊಡ್ಡ ದಂಧೆ ಮಾಡೋರು ಯಾರು? ಈ ಮುತ್ತು ರತ್ನ ವ್ಯಾಪಾರ, ವಜ್ರ ವೈಡೂರ್ಯ, ಬಂಗಾರದ ಒಂದು ಧನ ಕನಕ ವ್ಯಾಪಾರ ಮಾಡುವಂಥವ್ರು ತುಂಬ ದೊಡ್ಡ ಧನಿಕರು, ಅದನ್ನೇ ದೊಡ್ಡ ಬಿಸ್ನೆಸ್ ಅಂತ ಅಂದ್ಕೊಳ್ತಾರೆ ಲೌಕಿಕದಲ್ಲಿ. ಆದರೆ ಅದನ್ನು ಎಷ್ಟು ಜನ ಮಾಡ್ತಾರೆ? ಊರಲ್ಲಿ ಎಷ್ಟು ಇರುತ್ತೆ ಮಳಿಗೆಗಳು, ಕಿರಾಣಿ ಅಂಗಡಿಗಳು ಸಾವಿರಗಟ್ಟಲೆ ಇದ್ದು ಬೆಳೆಣಿಕೆ ಎಷ್ಟು ಇರುತ್ತೆ? ಯಾಕೆ ಅಂದರೆ ಅಂಥ ದೊಡ್ಡ ವ್ಯಾಪಾರವನ್ನು ಮಾಡಬೇಕು ಅಂತಂದರೆ ಅಷ್ಟು ಕೆಪ್ಯಾಸಿಟಿ ಬೇಕಾಗುತ್ತೆ. ಅದಕ್ಕೆ ಅದನ್ನು ಕಡಿಮೆ ಜನಗಳು ಮಾಡ್ತಾರೆ. ಬರೇ ಸ್ಥೂಲವಾಗಿರತಕ್ಕಂಥ ರತ್ನಗಳ ವ್ಯಾಪಾರ ಮಾಡಬೇಕು ಅಂತಂದ್ರೆ ಅಷ್ಟು ಕಡಿಮೆ ಜನ ಇದ್ದರೆ ಅಷ್ಟು ಕ್ವಾಲಿಟಿ ಯೋಗ್ಯತೆ ಬೇಕು ಅಂದ ಮೇಲೆ ಇದು ಜ್ಞಾನರತ್ನಗಳ ಬಿಸ್ನೆಸ್. ಇಲ್ಲಿ ಅದಕ್ಕಿಂತ ತುಂಬ ವ್ಯಾಲ್ಯೂ ಬೇಕು, ಯೋಗ್ಯತೆ ಬೇಕಾಗಿದೆ. ಹಾಗಾಗಿ ಈ ಬಿಸ್ನೆಸ್ ನೀವೇನು ಮಾಡ್ತೀರಿ, ಜ್ಞಾನರತ್ನಗಳ ಬಿಸ್ನೆಸ್ಸು, ಇದನ್ನು ತುಂಬ ಕಡಿಮೆ ಜನ ಮಾಡ್ತಾರೆ. 900 ಕೋಟಿ ಆತ್ಮಗಳಲ್ಲಿ ಇದನ್ನು ಆರಿಸ್ಕೊಳ್ಳೋರೆಷ್ಟು ಜನ? ಬರೀ 33 ಕೋಟಿ
ದೈವಾತ್ಮರು ಮಾತ್ರ ಈ ಬಿಸ್ನೆಸ್ಸನ್ನು ಆರಿಸಿಕೊಳ್ಳುತ್ತಾರೆ. ಅದಕ್ಕೆ ನೀವು ಬಿಗ್ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ನೀವು ಎಷ್ಟು ಬ್ಯುಸಿ ಆಗಿರಬೇಕು, ಎಷ್ಟು ಅಲರ್ಟ್ ಆಗಿರಬೇಕು, ಎಷ್ಟು ಮೃದುವಾಗಿರಬೇಕು. ಯಾಕಂದರೆ ದೊಡ್ಡ ದೊಡ್ಡ ವ್ಯಾಪಾರ ಮಾಡಬೇಕು ಅಂದರೆ ಒಂದಷ್ಟು ಮೃದುತ್ವ ಇರಬೇಕು, ವಿಶಾಲ ಭಾವ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಸತ್ಯತೆ ಇರಬೇಕು. ಒಂದು ಸ್ವಲ್ಪ ಅವರು ಹೆಚ್ಚು ಕಡಿಮೆ ಆದರೂ, ಸ್ವಲ್ಪ ಮೋಸ ಆದರೂ ಇನ್ನೊಂದು ಸಲ ಕಸ್ಟಮರ್ ನಮ್ಮ ಹತ್ರ ಬರೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅಲ್ಲಿ ದೊಡ್ಡ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾಮಾರಿದರೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮೈ ಮರಿಬೇಡಿ. ಸದಾ ಎಚ್ಚರಿಕೆಯಿಂದ ಇದ್ದು ಜ್ಞಾನರತ್ನಗಳನ್ನು ತೆಗೆದುಕೊಂಡು ವಿಚಾರ ಸಾಗರ ಮಂಥನ ಮಾಡಿ ಎಲ್ಲರಿಗೂ ಕೂಡ ಕೊಡಬೇಕಾಗಿದೆ. ಇದೇ ನಿಮ್ಮದು ಬಿಗ್ ಬಿಸ್ನೆಸ್ ಆಗಿದೆ ಅಂತ ಬಾಬಾ ತಿಳಿಸ್ತಾ ಇದ್ರು. ಜೊತೆಗೆ ಬಾಬರವರು ಹೇಳ್ತಾ ಇದ್ರು, ಫಸ್ಟ್ ಕ್ಲಾಸ್ ಆಗಿ ನೀವು ಪಾಸ್ ಆಗಬೇಕು ಈ ಬಿಸ್ನೆಸ್ಸಲ್ಲಿ, ಫಸ್ಟ್ ಕ್ಲಾಸ್ ಆಗಿ ವಿನ್ ಆಗಬೇಕು, ಫುಲ್ ಚೆನ್ನಾಗಿ ಸಂಪಾದನೆ ಮಾಡ್ಕೊಳ್ಳಿ ಅಂತ. ಜೊತೆಗೆ ಈಗೇನು ನಡೀತಾ ಇದೆ ಮಾಯೆದು, ಕಲಿಯುಗದ ಅಂತಿಮ ಸಮಯದಲ್ಲಿ ಇದು ಮಾಯೆಯ ಲಾಸ್ಟ್ ಶೋ. ಡೊಂಬರಾಟ ಮಾಡಬೇಕಾದ್ರೆ ಇಲ್ಲ ಯಾವುದಾದ್ರೂ ಬೀದಿ ಆಟ ಆಡಬೇಕಾದ್ರೆ ಇದು ಲಾಸ್ಟ್ ಶೋ ಅಂತ ಹೇಳಿಬಿಟ್ಟು ಮುಗಿಸ್ಬಿಡ್ತಾರಲ್ವ, ಅದೇ ಥರ ಮಾಯೆದು ಈಗೇನಾಗಿದೆ, ಲಾಸ್ಟ್ ಶೋ ಆಗಿದೆ. ಆದರೆ ಗೊತ್ತಾಗಲ್ಲ, ಎಲ್ಲ ಪ್ರಯತ್ನಗಳನ್ನು ಮಾಡಿ ನಿಮ್ಮನ್ನು ತನ್ನ ಪರವಾಗಿ ಇಟ್ಟುಕೊಳ್ಳೋದಕ್ಕೆ, ತನಗೆ ಬಹುಮತ ತಗೊಳ್ಳೋದಕ್ಕೆ ನಿಮ್ಮನ್ನು ಒಲಿಸಿಕೊಳ್ಳುತ್ತೆ. ಯಾವ ರೀತಿ ಭ್ರಷ್ಟಾಚಾರಿಗಳು ಎಲೆಕ್ಷನ್ಗೆ ನಿಂತಾಗ ಫುಲ್ ರಾತ್ರಿ ನೈಟಲ್ಲಿ ರಾತ್ರೋ ರಾತ್ರಿ ದುಡ್ಡುಗಳನ್ನು ಹಂಚಿ ತನ್ನ ಕಡೆಗೆ ಹೆಂಗೆ ತಿರುಗಿಸ್ಕೊಂಡು ಬಿಡ್ತಾರೋ ಅದೇ ಥರ ಮಾಯನೂ ಕೂಡ ರಾತ್ರೋ ರಾತ್ರಿ ನಿಮ್ಮನ್ನು ಚೇಂಜ್ ಮಾಡಿಬಿಡುತ್ತೆ. ಎಷ್ಟು ನೀಟಾಗಿ ಕಚ್ಚಿ ನಿಮ್ಮನ್ನು ರಕ್ತ ಹೀರಿಬಿಡುತ್ತೆ ಅಂದರೆ, ಇಲ್ಲಿ ಯಾವ ಥರ ತಣ್ಣಗೆ ಗಾಳಿ ಓದಿಬಿಟ್ಟು ಕಚ್ಚಿ ರಕ್ತ ಹೀರಿದ್ರೂ ಕೂಡ ಗೊತ್ತಾಗದಂತೆ ಹೀರ್ಕೊಂಡು ಹೋಗ್ಬಿಡುತ್ತೋ, ಹಾಗೆ ಮಾಯೆ ನಿಮ್ಮ ಹತ್ರ ನೀಟಾಗಿ ನಿಮ್ಮ ಇಂದ್ರಿಯಗಳಿಗೆ ಬಿಸ್ಕೀಟನ್ನು ಹಾಕಿ ವಿಕಾರಗಳನ್ನು ಮುಂದೆ ಹಚ್ಚಿ ಅದರಿಂದ ಕರ್ಕೊಂಡು ಹೋಗ್ಬಿಡುತ್ತೆ. ಮಕ್ಕಳು ನಿಮ್ಮನ್ನು ಕೆಡಿಯುಬಿಡುತ್ತೆ, ಗೊತ್ತಾಗೋದಿಲ್ಲ, ಭಾಳ ಜಾಗರೂಕರಾಗಿರಬೇಕು ಅಂತ ಹೇಳಿದರು. ಈ ದಿನ ವಿಶೇಷವಾಗಿ ಬಾಬರವರು ಧಾರಣೆಯಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್, ಬೆಳಿಗ್ಗೆ ಬೆಳಿಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡಿ ಮುರಳಿ ಓದಿ ಅದರ ಮೇಲೆ ಚಿಂತನೆ ಮಾಡಿ ಧಾರಣೆ ಮಾಡಿಕೊಳ್ಳಿ, ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರ ಮಾಡಿ. ಬೆಳಿಗ್ಗೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಎದ್ದೇಳಬೇಕು, ವಿಚಾರ ಸಾಗರ ಮಂಥನ ಮಾಡಬೇಕು, ಮುರಳಿಯನ್ನು ಕೇಳಿ ಅದನ್ನು ಧಾರಣೆ ಮಾಡಬೇಕು ಮತ್ತು ಬೇರೆಯವ್ರಿಗೂ ಕೂಡ ಈ ಅವಿನಾಶಿ ಜ್ಞಾನರತ್ನಗಳನ್ನು ಹಂಚಬೇಕು. ಎರಡನೇ ಪಾಯಿಂಟ್, ಸೇವೆಯ ಬಹಳ ಬಹಳ ಆಸಕ್ತಿಯನ್ನು ಇಟ್ಟುಕೊಳ್ಳಿ, ಶರೀರದ ಮೇಲೆ ಯಾವುದೇ ಭರವಸೆ ಇಟ್ಟುಕೊಳ್ಳಬೇಡಿ. ಆದ್ದರಿಂದ 21 ಜನ್ಮಗಳ ಸಂಪಾದನೆಯನ್ನು ಈಗಲೇ ಜಮ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಶರೀರದ ಮೇಲೆ ನೀವು ನಂಬಿಕೆ ಇಟ್ಕೊಳ್ಬೇಡಿ, ಬೇರೆ ಶರೀರದ ಅಥವಾ ಬೇರೆ ವ್ಯಕ್ತಿಗಳ ಮೇಲೆ ಅಂತೂ ಯಾವುದೇ ಕಾರಣಕ್ಕೂ ನಂಬಿಕೆ ಇಟ್ಕೊಳ್ಬೇಡಿ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ನಡೀಬಹುದು. ಹಾಗಾಗಿ 21 ಜನ್ಮಗಳಿಗಾಗಿ ನೀವು ಸಂಪಾದನೆ ಮಾಡಬೇಕಾಗಿದೆ, ಒಂದು ಜನ್ಮ ಎರಡು ಜನ್ಮ ಅಲ್ಲ. ನೀವು ಎಷ್ಟು ಸಂಪಾದನೆ ಮಾಡಬೇಕು, ಎಷ್ಟು ಎಫರ್ಟ್ ಹಾಕಬೇಕು, ಎಷ್ಟು ಬ್ಯುಸಿ ಆಗಿರಬೇಕು, ನೀವಿಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ 21 ಜನ್ಮಗಳಿಗೆ ಅದು ಎಫೆಕ್ಟ್ ಆಗುತ್ತೆ ಮಕ್ಕಳೇ. ಹಾಗಾಗಿ ನೀವು ಜಾಸ್ತಿ ಜಾಸ್ತಿ ಸೇವೆಯನ್ನು ಮಾಡುವ ಉಮ್ಮಂಗ ಉತ್ಸಾಹ ಇಟ್ಕೊಳ್ಳಿ ಅಂತ ಬಾಬರವರು ಹೇಳಿದರು. ಜೊತೆಗೆ ಈ ದಿನ ವಿಶೇಷ ಪ್ರಭು ಪ್ರಸಾದ್ ವರದಾನ ಕೊಟ್ಟಿದ್ದಾರೆ ಬಾಬರವರು. ಸೈಲೆನ್ಸ್ ಶಕ್ತಿಯ ಮುಖಾಂತರ ತಮ್ಮ ರಿಜಿಸ್ಟರನ್ನು ಸ್ವಚ್ಛ ಮಾಡಿಕೊಳ್ಳುವಂತಹ ಲೋಕಪ್ರಿಯರು ಮತ್ತು ಪ್ರಭುಪ್ರಿಯ ಭವ ಅಂತ ಹೇಳಿದರು. ಬಾಬಾ ಹೇಳ್ತಾರಲ್ಲ, ಸ್ವಯಂ ಪಸಂದ್, ಪ್ರಭು ಪ್ರಸಂದ್, ಲೋಕ ಪ್ರಸಂದ್. ಹಾಗೆ ನಾವು ಕೂಡ ಈಗೇನಾಗಬೇಕು, ಲೋಕಪ್ರಿಯರು ಮತ್ತು ಪ್ರಭುಪ್ರಿಯರು ಆಗಬೇಕು ಅಂತಂದರೆ ನಮ್ಮ ರಿಜಿಸ್ಟರ್ ಅಂದರೆ ನಮ್ಮ ಮನಸ್ಸು ಬುದ್ಧಿ ಸ್ವಚ್ಛ ಆಗಿರಬೇಕು, ಸ್ಥಿತಿ ಆತ್ಮೀಯವಾಗಿರಬೇಕು. ಈ ಥರ ಆಗಬೇಕು ಅಂದರೆ ಇದಕ್ಕೆ ಭಾಳ ಅಭ್ಯಾಸ ಯಾವುದು ಬೇಕು, ಸೈಲೆನ್ಸ್ ಶಕ್ತಿ, ಅಂತರ್ಮುಖಿಯಾಗೋದು ಸೈಲೆನ್ಸ್ ಇರುವಂಥ ಅಭ್ಯಾಸವನ್ನು ಮಾಡಿ ಅಂತ ಬಾಬರವರು ವರದಾನವನ್ನು ಕೊಟ್ಟಿದ್ದಾರೆ. ಸಾಧ್ಯವಾದರೆ ಇವತ್ತಿದನ್ನು ಚಿಂತನೆ ಮಾಡೋಣ. ಸ್ಲೋಗನ್, ವ್ಯರ್ಥ ಸಂಕಲ್ಪ ಮಾಡುವುದು ಮತ್ತು ವ್ಯರ್ಥ ನಡೆಯಲು ಇತರರಿಗೆ ಪ್ರೇರಣೆ ಕೊಟ್ಟರೂ ಅಥವಾ ನಿಮಿತ್ತವಾದರೂ ಅದು ಅಪವಿತ್ರತೆಯಾಗಿದೆ ಅಂತ ಹೇಳಿದ್ದಾರೆ ಬಾಬಾ. ವ್ಯರ್ಥ ಚಿಂತನೆ ಮಾಡಿದರೆ ಅದು ಅಪವಿತ್ರತೆ, ಅದೇ ಪಾಪ. ಆದರೆ ನೀವು ವ್ಯರ್ಥ ಮಾಡಲಿಲ್ಲ ಅಥವಾ ಬೇರೆಯವ್ರ ಜೊತೆ ಸುಮ್ಮನೆ ಅವ್ರ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀರಿ ಅಂದರೆ, ಸೂಕ್ಷ್ಮವಾಗಿ ಅಥವಾ ನೀವು ನಿಮಿತ್ತ ಆಗಿಬಿಟ್ಟು ಯಾವುದೇ ಕಾರಣಕ್ಕೆ ನಿಮ್ಮ ಬಗ್ಗೆ ವಿಪರೀತ ಸಂಕಲ್ಪಗಳು ಬೇರೆಯವರಿಗೆ ನಡೆಯೋ ಥರ ಆಯಿತು ಅಂದ್ರೂ ಕೂಡ ಏನಾಗಿದೆ, ಅದನ್ನೂ ಕೂಡ ಅಪವಿತ್ರತೆಯಾಗಿದೆ ಅಂತ ತಿಳಿಸಿದರೆ ಬಾಬರವರು. ಇಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಧಾರಣೆಗಳಿದೆ, ಇವನ್ನೆಲ್ಲ ನಾವು ನೋಡಿಬಿಟ್ರೆ ಸಾಧ್ಯವಾದಷ್ಟು ಎಲ್ಲ ಇಂದ್ರಿಯಗಳನ್ನು ಒಳಗಡೆ ತೆಗೆದುಕೊಂಡು ಸೈಲೆನ್ಸ್ ಆಗಿದ್ದುಕೊಂಡು ಯಾವುದು ಕಡೆಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಹರಿಬಿಡದೆ, ನಾಲಿಗೆಯನ್ನು ಕಣ್ಣುಗಳನ್ನು ಹರಿಬಿಡದೆ, ಕಿವಿಗಳನ್ನು ಚಾಚದೆ, ಅಂತರ್ಮುಖಿಯಾಗಿ ಆತ್ಮದ ಸ್ಥಿತಿಯಲ್ಲಿ ಸೈಲೆನ್ಸ್ ಆಗಿದ್ದರೆ ಮಾತ್ರ ಇಲ್ಲಿ ಪುಣ್ಯ ಜಮ ಆಗುತ್ತೆ, ಪವಿತ್ರರಾಗ್ತೀವಿ.
ಇಲ್ಲ ಅಂದರೆ ಎಲ್ಲರೂ ಕೂಡ ಅಪವಿತ್ರರಾಗ್ಬಿಡ್ತೀವಿ. ಅದಕ್ಕೆ ನಾವು ಪುಣ್ಯವಂತರುವಂಥ ಪವಿತ್ರರಾಗುವಂಥ ಶ್ರೇಷ್ಠ ಅಂತರ್ಮುಖಿ ಸೈಲೆನ್ಸನ್ನು ಧಾರಣೆ ಮಾಡಿಕೊಳ್ಳೋಣ. ಅಚ್ಚ ಓಂ ಶಾಂತಿ.